हेलो स्नेहितरे, ಕನ್ನಡ ಮಿಸ್ಟರ್ ಇನ್ಫೋ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಗೌಶಿಪ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ರಿಲೀಸ್ ಆಗಿದ್ದು 2002ರಲ್ಲಿ. IMDb ಈ ಮೂವಿಗೆ 5 ರೇಟಿಂಗ್ ಇದೆ. ಇದು ತುಂಬಾ ಹಳೆ ಮೂವಿ. ಈ ಮೂವಿ ನೈಜ ಘಟನೆ ಆಧಾರಿತವಾಗಿ ಮೂಡಿ ಬಂದಿದೆ. ಬೋತ್ ಮೂವಿಗೂ ಈ ಮೂವಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದರ ಕತೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ. ನೀವೇ ನೋಡ್ತಿರಲ್ಲ, ನಿಮ್ಗೇನೆ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆ ಕಡೆ ಹೋಗೋಣ. ಸೊ ಮೂವಿ ಸ್ಟಾರ್ಟ್ ಆಗುವುದು 1962 ಅಲ್ಲಿ. ಇಲ್ಲಿ ನಮಗೆ ಹೋಗ್ತಿರುವ ಒಂದು ದೈತ್ಯಾಕಾರದ ಶಿಪ್ನ ತೋರಿಸ್ತಾರೆ. ಅದರ ಹೆಸರು ಆಂಟೋನಿಯಾ ಗ್ರಾಜ ಅಂತ. ಅಲ್ಲಿದ್ದ ಎಲ್ಲ ಜನ ಕೂಡ ಖುಷಿಯಿಂದ ಕುಣಿತಿದ್ರು. ಫ್ರಾನ್ಸಿಸ್ ಕೆಸರಿನ ಒಬ್ಬಳು ಮಹಿಳೆ ಹಾಡ್ತಿದ್ರೆ ಅವಳ ಹಾಡಿಗೆ ಎಲ್ಲರೂ ಕುಣಿತಿದ್ರು. ಅವರ ಪಾಲಿಗೆ ಅದು ಒಳ್ಳೆ ಮೂಮೆಂಟ್. ಹಾಗಿರುವಾಗ ಅಲ್ಲಿದ್ದ ಯಾರೊಬ್ಬ ಅನ್ನೋ ವ್ಯಕ್ತಿ ಅವ್ರನ್ನೆಲ್ಲ ಕೊಲ್ಲೋಕೆ ಟ್ರೈ ಮಾಡ್ತಿರ್ತಾನೆ. ಅದು ಕೂಡ ಹರಿತವಾದ ವೈರ್ ಮೂಲಕ. ಈ ಕಡೆ ನಮಗೆ ಅದೇ ಬೋಟಲ್ಲಿದ್ದ ಒಬ್ಬ ಹುಡುಗಿನ ತೋರಿಸ್ತಾರೆ. ಅವಳ ಹೆಸರು ಕ್ಯಾಟಿ ಅಂತ. ಅವಳು ಪಜಲ್ನ ಸಾಲ್ವ್ ಮಾಡ್ತಿದ್ಲು, ಲೈಕ್ ಐ ಆಮ್ ಗೆಟಿಂಗ್ ಬೋರ್ ಅಂತ. ದೆನ್ ಅವಳು ಕೂಡ ಬೋಟ್ನ ಕ್ಯಾಪ್ಟನ್ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾಳೆ. ಆ ಹೊತ್ತಿಗೆ ಹರಿತವಾದ ವೈರ್ ಬಂದು ಅವರೆಲ್ಲರ ಮೇಲೆ ಪಾಸ್ ಆಗ್ತದೆ. ನೋಡ್ತಾ ನೋಡ್ತಿದ್ದಾಗೆ ಎಲ್ಲರ ದೇಹ ತುಂಡಾಗಿ ಕೆಳಗೆ ಬೀಳ್ತದೆ. ದಟ್ ಮೀನ್ಸ್ ಎಲ್ಲರೂ ಕೂಡ ಸತ್ತೋಗ್ತಾರೆ, ಆದರೆ ಆ ಹುಡುಗಿ ಬಿಟ್ಟು. ಯಾಕಂದರೆ ಆ ಹುಡುಗಿ ಹೈಟ್ ಕಮ್ಮಿ ಇತ್ತು, ಅದಕ್ಕೋಸ್ಕರ ಅವಳು ಬಚಾವಾದ್ಲು. ದೆನ್ ಆ ಸೀನಲ್ಲಿಗೆ ಎಂಡ್ ಆಗಿ ಮೂವಿ ಪ್ರೆಸೆಂಟ್ಗೆ ಬರ್ತದೆ. ಇಲ್ಲಿ ನಮಗೆ ಹಾಳಾದ ಹಾಗೆ ಕಳೆದೋದ ಬೋಟ್ಗಳನ್ನ ಹುಡುಕುವ ಹಾಗೆ ಕಲೆಕ್ಟ್ ಮಾಡುವ ಒಂದು ಗ್ರೂಪ್ನ ತೋರಿಸ್ತಾರೆ. ಆ್ಯಂಡ್ ಈಗ ಕೂಡ ಅವರು ಅದೇ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ನೀವು ನೋಡ್ತಿರ್ಬೋದು ಅವರೆಲ್ಲರ ಪರಿಚಯ ಈಗ ನಿಮಗಾಗಿ ಕೇಳಿ. ಇವನು ಕ್ಯಾಪ್ಟನ್ ಮರ್ಫಿ ಅಂತ, ಇವಳು ಆ್ಯಬ್ಸ್ ಅಂತ, ಹಾಗೆ ಇವನು ಗ್ರೇರರ್ ಡಾರ್ಜ್ ಮುಂಡರ್, ಹಾಗೆ ಸ್ಯಾಂಟೋಸ್ ಅಂತ. ಬೋಟ್ನ ಕಲೆಕ್ಟ್ ಮಾಡಿದ ನಂತರ ಎಲ್ಲರೂ ಪಬ್ಬಲ್ಲಿ ಕೂತು ಪಾರ್ಟಿ ಮಾಡ್ತಿದ್ರು. ಆ ಸಮಯಕ್ಕೆ ಜಾಕ್ ಹೆಸರಿನ ಒಬ್ಬ ವೆದರ್ ಪೈಲಟ್ ಬಂದು ಅವರಿಗೆಲ್ಲ ಒಂದು ಆಫರ್ ಕೊಡ್ತಾನೆ. ಅದೇನಂದ್ರೆ ಇಂಟರ್ನ್ಯಾಷನಲ್ ವಾಟರ್ ಅಲ್ಲಿ ಒಂದು ಬೋಟ್ ಪತ್ತೆ ಆಗಿದೆ, ಅದನ್ನ ಯಾರು ತಗೊಂಡು ಬರ್ತಾರೋ ಅವರಿಗೆ ಸೇರುತ್ತೆ ಅಂತ. ಅಂಡ್ ಮತ್ತೊಂದು ಮೇನ್ ಥಿಂಗ್ ಅಂದ್ರೆ ಅದರಲ್ಲಿ ಗೋಲ್ಡ್ ಇದೆ ಅಂತ. ಅವರು ಮರು ಮಾತಾಡದೆ ಆ ಕಾರ್ಯಕ್ಕೆ ಒಪ್ಕೋತಾರೆ. ದೆನ್ ಅದೇ ಕೂಡಲೇ ಅವರು ತಮ್ಮ ಬೋಟ್ ಮೂಲಕ ತಮ್ಮ ಪಯಣನ ಶುರು ಮಾಡ್ತಾರೆ. ಅವರ ಬೋಟಿನ ಹೆಸರು ಆರ್ಕೆಟಿಕ್ ವಾರಿಯರ್ ಅಂತ. ನ್ಯಾವಿಗೇಟ್ ಮಾಡ್ತಿದ್ದ ಸ್ಯಾಂಟೋಸ್ಗೆ ದೂರದಲ್ಲಿ ಯಾವುದೋ ಶಿಪ್ ತೋರಿ ಬರ್ತದೆ, ಆದರೆ ಅದು ಕ್ಷಣಕ್ಕೊಮ್ಮೆ ಮಾಯವಾಗ್ತಿತ್ತು. ದೆನ್ ಅದೇ ಒಂದು ಮಾರ್ಗದಲ್ಲಿ ಹೋದಾಗ ಕೊನೆಗೂ ಅವರಿಗೆ ಆ ಶಿಪ್ ಸಿಗ್ತದೆ. ಆ ಶಿಪ್ ಬೇರೆ ಯಾವುದೂ ಅಲ್ಲ, ಮೂವಿ ಸ್ಟಾರ್ಟಿಂಗಲ್ಲಿ ತೋರಿಸಿದ ಆಂಟೋನಿಯಾ ಗ್ರಾಜ. ದೆನ್ ಎಲ್ಲರೂ ಕೂಡ ಬಯಲದೆ ಆಂಟೋನಿಯಾ ಗ್ರೇಜ ಬೋಟ್ನ ಒಳಗೋಗ್ತಾರೆ. ಅದೊಂದು ಭಯಾನಕವಾದ ಪ್ಲೇಸ್, ಎಂಥವರಿಗಾದರೂ ಭಯ ಆಗೋದು ಸಾಮಾನ್ಯ, ಆದರೂ ಕೂಡ ಧೈರ್ಯ ಮಾಡಿ ಮುಂದೆ ಹೋಗ್ತಾರೆ. ಅಲ್ಲಿ ನಮಗೆ ಸ್ಟಾರ್ಟಿಂಗಲ್ಲಿ ಆ ಹುಡುಗಿ ಕೈಲಿದ್ದ ಪಜಲ್ ತನ್ನಾಗಿ ಮೂವ್ ಆಗಿ ವೆಲ್ಕಮ್ ಅಂತ ತೋರಿಸ್ತದೆ. ದಟ್ ಮೀನ್ಸ್ ಆ ಶಿಪ್ಪಲ್ಲಿ ಭೂತ ಇದೆ. ಎನಿವೇ ಅದನ್ನ ಬಿಟ್ಟವರು ಮುಂದೋಗ್ತಾರೆ. ತಮಾಷೆ ಮಾಡಿಕೊಂಡು ಮುಂದೋಗ್ತಿದ್ದ ಮುಂಡರ್ ಫ್ಲೋರ್ ಬ್ರೇಕ್ ಆದ ಕಾರಣ ಕೆಳಗೆ ಕುಸಿತಾನೆ. ಆವಾಗ ಆ್ಯಬ್ಸ್ ಅವನಿಗೆ ಕೈ ಕೊಟ್ಟು ಬಚಾವ್ ಮಾಡ್ತಾಳೆ. ಆವಾಗ ಆ್ಯಬ್ಸ್ನ ಕಣ್ಣಿಗೆ ಒಬ್ಬ ಹುಡುಗಿ ತೋರಿ ಬರ್ತಾಳೆ. ಆ ಹುಡುಗಿ ಬೇರೆ ಯಾರು ಅಲ್ಲ, ಕ್ಯಾಟಿ. ದೆನ್ ಅದೇ ಕೂಡಲೇ ಅವರು ತಮ್ಮ ಬೋಟ್ಗೆ ಹಿಂದಿರುಗ್ತಾರೆ. ಯಾಕಂದರೆ ಶಿಪ್ ಹಾಳಾಗಿದೆ, ಅದನ್ನ ಸರಿ ಮಾಡಿಯೇ ತಗೊಂಡು ಹೋಗಬೇಕು ಅಥವಾ ಅದಕ್ಕೆ ಹಗ್ಗಗಟ್ಟಿ ಎಳ್ಕೊಂಡು ಹೋಗಬೇಕು. ಈಗಿರುವುದು ಎರಡೇ ದಾರಿ. ಈ ಕಡೆ ಆ್ಯಬ್ಸ್ ಇನ್ನೂ ಅದೇ ತೋಟಲ್ಲಿ ಇದ್ದಿರ್ತಾಳೆ. ಆವಾಗ ತೋರಿದ್ದು ದೆವ್ವನ ಇಲ್ಲ ಹುಡುಗಿನ ಅಂತ. ಆ ವಿಷಯನ ಅದೇ ಕೂಡಲೇ ಹೋಗಿ ಜಾಕೊಟ್ಟಿಗೆ ಹೇಳ್ತಾಳೆ. ಆದರೆ ಅವನು ಆ ಮಾತನ್ನು ನಂಬಲ್ಲ. ಅದರ ನೆಕ್ಸ್ಟ್ ಡೇ ಅವರೆಲ್ಲರೂ ಮತ್ತೆ ಪುನಃ ಬೋಟ್ನ ಒಳಗೋಗ್ತಾರೆ. ಇಲ್ಲಿ ಒಬ್ಬೊಬ್ಬರು ಒಂದೊಂದು ದಾರಿಲಿ ಹೋಗ್ತಾರೆ. ಹೀಗೆ ಹೋಗ್ತಾ ಹೋಗ್ತಾ ಆ್ಯಬ್ಸ್ಗೆ ಅಲ್ಲಿದ್ದ ಒಂದು ಖಾಲಿಯಾದ ಸ್ವಿಮ್ಮಿಂಗ್ ಪೂಲ್ ತೋರಿ ಬರುತ್ತೆ. ಅಲ್ಲಿ ಬಿದ್ದ ಬುಲೆಟ್ ಆಗಿ ಅದರಿಂದಾದ ಹೋಲ್ಗಳನ್ನ ಅವಳು ಗಮನಿಸ್ತಾಳೆ. ಹಾಗೆ ಮೇಲ್ ಬರ್ತಿರುವಾಗ ಕೇಟಿ ಆತ್ಮ ಅವಳೆದುರು ಬಂದು ಅವಳು ಗಾಬರಿ ಪಟ್ಟು ಅಲ್ಲಿಂದ ಬಿದ್ದು ಅವಳ ಕೈಗೆ ಗಾಯ ಆಗಿ ರಕ್ತ ಬರ್ತದೆ. ಇಲ್ಲಿ ಆಶ್ಚರ್ಯ ಅಂದ್ರೆ ಆ ರಕ್ತವನ್ನ ಆ ಹೋಲ್ಗಳು ಹೀರುತ್ತಿರುತ್ತೆ. ದಟ್ ಮೀನ್ಸ್ ಆ ಪೂಲಲ್ಲಿ ಕೂಡ ದೆವ್ವ ಇದೆ. ಆ ಕ್ಷಣಕ್ಕೆ ಜಾಕ್ ಬಂದು ಅವಳನ್ನ ಕರ್ಕೊಂಡು ಹೋಗ್ತಾನೆ. ಅವರು ಹೋಗ್ತಿದ್ದಾಗೆ ಆ ಪೂಲ್ ಇಡೀ ಬ್ಲಡ್ಡಿಂದ ತುಂಬಿ ಹೋಗುತ್ತೆ. ಈ ರೀತಿಯಲ್ಲಿ ಈ ಕಡೆ ಮರ್ಫಿ ಆ ಶಿಪ್ನ ಕ್ಯಾಪ್ಟನ್ನ ಕ್ಯಾಬಿನ್ಗೆ ಹೋಗ್ತಾನೆ. ಅಂದರೆ ಈ ವ್ಯಕ್ತಿಯ ಕ್ಯಾಬಿನ್ಗೆ ಹೋಗ್ತಾನೆ. ಅಲ್ಲವನಿಗೆ ಆ ಕ್ಯಾಪ್ಟನ್ನ ಕೆಲವೊಂದು ತಿಂಗಳು ತೋರಿ ಬರುತ್ತೆ, ಲೈಕ್ ಹ್ಯಾಟ್ ಹಾಗೆ ಇನ್ನಿತರ ಥಿಂಗ್ಸ್ಗಳು.
ಹಾಗಿರುವಾಗ ಅವನಿಗೆ ಅಲ್ಲಿದ್ದ ಕನ್ನಡಿಯಲ್ಲಿ ಆ ಕ್ಯಾಪ್ಟನ್ನ ಆತ್ಮ ತೋರಿ ಬರ್ತದೆ. ಗಾಬರಿಪಟ್ಟ ಅವನು ಒಂದೇ ಸಮನೆ ಅಲ್ಲಿಂದ ಓಡಿ ಹೋಗ್ತಾನೆ. ನೆಕ್ಸಿನಲ್ಲಿ ಜೇಕಾಗೆ ಆ್ಯಪ್ಸ್ಗೆ ಅಲ್ಲಿದ್ದ ರೂಮಲ್ಲಿ ಶವಗಳು ತೇಲ್ತಿರುವುದು ಕಂಡು ಬರುತ್ತೆ. ದಟ್ ಮೀನ್ಸ್ ಬೋರ್ಡ್ಗೆ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗಿ ಸಿಂಕ್ ಆಗ್ತಿದೆ, ಈ ಕೂಡಲೇ ಹೋಗಬೇಕಂತ. ಹಾಗೆ ಹೋಗ್ತಿರುವಾಗ ಅಲ್ಲಿದ್ದ ಬಾಕ್ಸ್ಗಳು ಅಚಾನಕ್ಕಾಗಿ ಮೂವ್ ಆಗ್ತದೆ. ನೋಡಿದಾಗ ಅಲ್ಲಿ ಇಲಿಗಳು ಎದ್ದಿರುತ್ತೆ. ವೇಟಲ್ಲಿ ಇಲಿ ಮಾತ್ರ ಅಲ್ಲ, ಅವರು ಹುಡ್ಕೊಂಡು ಬಂದ ಗೋಲ್ಡ್ ಕೂಡ ಎದ್ದಿರುತ್ತೆ. ದೆನ್ ಅವರು ಎಲ್ಲರಿಗೆ ಇನ್ಫಾರ್ಮ್ ಮಾಡ್ತಾರೆ, ಅವರೆಲ್ಲ ಒಂದು ಪ್ಲಾನ್ ಮಾಡ್ತಾರೆ ಗೋಲ್ಡ್ನ ತಗೊಂಡೋಗಿ ಈ ಬೋಟ್ನ ಇಲ್ಲೇ ಬಿಡುವಂತ. ಆದರೆ ಅವರ ಪ್ಲಾನ್ಗೆ ಆ ಆತ್ಮ ಅಡ್ಡಗಾಲಾಗ್ತದೆ. ಗ್ಯಾಸ್ ಲೀಕೇಜ್ ಆಗಿ ಅವರ ಬೋಟ್ ಬ್ಲಾಸ್ಟ್ ಆಗಿ ಅದರಲ್ಲಿ ಸ್ಯಾಂಟೋ ಸತ್ತೋಗ್ತಾನೆ, ಹಾಗೆ ಉಳಿದವರಿಗೆ ಗಾಯ ಆಗ್ತದೆ. ಆ ದುರಂತ ಆಗುತ್ತಂತ ಕ್ಯಾಟಿ ಆತ್ಮ ಆ್ಯಪ್ಸ್ಗೆ ಮೊದಲೇ ವಾರ್ನ್ ಮಾಡಿತ್ತು. ಆದರೆ ಅದೇ ಕೂಡಲೇ ಯಾವುದೋ ಆತ್ಮ ಬಂದು ಅವಳನ್ನ ಎಳ್ಕೊಂಡು ಹೋಗ್ತಿರುವುದನ್ನ ಆ್ಯಪ್ಸ್ ನೋಡಿ ದಂಗಾಗಿ ಹೋಗಿದ್ಲು. ಎನಿವೇ ಅವರ ಹತ್ತಿರ ಈಗಿರುವುದು ಒಂದೇ ದಾರಿ, ಆಂಟೋನಿಶಿಪ್ನ ಸರಿ ಮಾಡಿಸಿ ಮುಂದೆ ಹೋಗುವುದು. ಅದು ಬಿಟ್ಟರೆ ಅವರ ಹತ್ತಿರ ಬೇರೆ ಯಾವ ದಾರಿ ಕೂಡ ಇಲ್ಲ. ಈ ಕಡೆ ಮರ್ಫಿ ಬೇಜಾರಿಂದ ಮತ್ತೆ ಪುನಃ ಕ್ಯಾಪ್ಟನ್ ರೂಮ್ಗೆ ಹೋಗಿ ಕುಳಿತಿರುವಾಗ ಅಲ್ಲಿ ಕ್ಯಾಪ್ಟನ್ನ ಆತ್ಮ ಕಾಣಿಸಿಕೊಂಡು ಅವನಿಗೊಂದು ಫೋಟೋ ತೋರಿಸ್ತದೆ. ಆ್ಯಕ್ಚುಲಿ ಆ ಫೋಟೋದಲ್ಲಿ ಇರೋನು ಲೋರೆಲ್ ಎಂಬ ಬೋಟಲ್ಲಿ ಬಂದವನು. ಮುಳುಗುತ್ತಿದ್ದ ಆ ಬೋಟ್ನ ಕಾಪಾಡಿದ್ದು ಆಂಟೋನಿಯಾ ಗ್ರಾಜಾ, ಹಾಗೆ ಕ್ಯಾಪ್ಟನ್ ಆಗಿ ಉಳಿದವರು ಆ ವ್ಯಕ್ತಿಗೆ ಸಹಾಯ ಮಾಡ್ತಾರೆ. ಆ್ಯಕ್ಚುಲಿ ಆ ವ್ಯಕ್ತಿ ಒಬ್ಬನೇ ಬಂದಿಲ್ಲ, ಅವನಲ್ಲಿದ್ದ ಗೋಲ್ಡ್ ಒಟ್ಟಿಗೆ ಬಂದಿದ್ದ. ಆದರೆ ಆ ವ್ಯಕ್ತಿ ಯಾರಂತ ನಮಗೆ ಎಂಡಲ್ಲಿ ಗೊತ್ತಾಗ್ತದೆ, ಯಾಕಂದ್ರೆ ಅದೇ ಆ ಮೂವಿಯ ಸಸ್ಪೆನ್ಸ್. ಈ ಕಡೆ ಆ್ಯಪ್ಸ್ಗೆ ಕೊನೆಗೂ ನೇತಾಡ್ತಿರೋ ಕ್ಯಾಟಿಯ ಡೆಡ್ ಬಾಡಿ ತೋರಿ ಬರ್ತದೆ. ಆವಾಗ ಕ್ಯಾಟಿಯ ಆತ್ಮ ಬಂದು ಒಂದು ವಿಷಯ ಹೇಳ್ತದೆ, ನಾನು ಆ್ಯಕ್ಚುಲಿ ನ್ಯೂಯಾರ್ಕ್ಗೆ ಈ ಬೋಟ್ ಮೂಲಕ ಹೋಗ್ತಿದ್ದೆ, ಆದರೆ ಆತ್ಮವಾಗಿ ಇಲ್ಲೇ ಬಂದಿಯಾಗಿದ್ದೇನಂತ. ಅದು ಎಲ್ಲ ಆತ್ಮಗಳನ್ನ ಕಲೆಕ್ಟ್ ಮಾಡಿದ ನಂತರವೇ ನಮಗೆ ಮುಕ್ತಿ ಸಿಗುವುದಂತ. ಯಾರು ಅಂತ ಆ್ಯಪ್ಸ್ ಕೇಳಿದಾಗ ಆ ಕ್ಷಣಕ್ಕೆ ಆತ್ಮ ಪ್ರತ್ಯಕ್ಷವಾಗಿ ಅವಳಿಗೆ ತೊಂದರೆ ಕೊಟ್ಟು ಅಲ್ಲಿಂದ ಓಡುವಂತೆ ಮಾಡ್ತದೆ. ಖಾಲಿ ಆ್ಯಪ್ಸ್ಗೆ ಮಾತ್ರ ಅಲ್ಲ, ಈ ಕಡೆ ಮರ್ಫಿ ಕೂಡ ಆ ಆತ್ಮ ಸ್ಯಾಂಟೋಸ್ ರೂಪ ತಾಳಿ ಹೆದರಿಸ್ತದೆ. ಆ ಕ್ಷಣಕ್ಕೆ ಅಲ್ಲಿ ಆ್ಯಪ್ಸ್ ಬರ್ತಾಳೆ. ಆದರೆ ಮರ್ಫಿ ಕಣ್ಣಿಗೆ ಅವಳು ಸ್ಯಾಂಟೋಸ್ ರೀತಿ ಕಂಡು ಅವನು ಅವಳ ಮೇಲೆ ಹಲ್ಲೆ ಮಾಡ್ತಾನೆ. ಬೇರೆ ದಾರಿ ತೋರದೆ ಜಾಕ್ ಅವನ ಒಂದು ಗ್ಲಾಸ್ ಬಾಕ್ಸ್ ಅಲ್ಲಿ ಬಂದಿ ಮಾಡ್ತಾನೆ. ಈ ಕಡೆ ಗ್ರೇರರ್ ಕೂಡ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ ಸಿಂಗರ್ನ ಆತ್ಮದ ಕೈಗೆ ಬಲಿಯಾಗ್ತಾನೆ. ಇನ್ನು ಬಚಾವಾಗಿದ್ದು ಆ್ಯಪ್ಸ್ ಜಾಕ್ ಡಾಡ್ಜ್ ಆಗಿ ಬಂದಿಯಾಗಿರೋ ಮರ್ಫಿ. ಅವರೆಲ್ಲ ಸೇರಿ ಹಾಳದ ಶಿಪ್ನ ಸರಿ ಮಾಡಲಿಕ್ಕೆ ಮುಂದಾಗ್ತಾರೆ. ಈ ಮಧ್ಯೆ ಆ್ಯಪ್ಸ್ನ ಭೇಟಿ ಮತ್ತೆ ಪುನಃ ಕೇಟಿ ಒಟ್ಟಿಗೆ ಆಗ್ತದೆ. ಆವಾಗ ಕೇಟಿ ಅವಳ ದೇಹನ ಮುಟ್ಟಿ ಆ ದಿನ ಬೋಟ್ ಒಳಗೆ ಏನ್ ನಡೀತು ಅನ್ನೋದನ್ನ ಅವಳಿಗೆ ತೋರಿಸ್ತಾ ಹೋಗ್ತಾಳೆ. ಆ ದಿನ ಕಳ್ಳರ ಗುಂಪೊಂದು ಬೋಟ್ ಮೇಲೆ ಅಟ್ಯಾಕ್ ಮಾಡಿ ಎಲ್ಲರನ್ನ ಕೊಂದಾಕಿದ್ದು ನಾವು ನೋಡಿದ್ದೇವೆ. ಹಾಗೆ ಕೆಲವರನ್ನ ಪೂಲಲ್ಲಿ ಕೊಂದಾಕಿದ್ರು, ಅದು ಕೂಡ ಶೂಟ್ ಮಾಡುವುದರ ಮೂಲಕ. ಅದರದ್ದೇ ಬುಲೆಟ್ ಆಗಿ ಹೋಲ್ಗಳನ್ನ ಆವಾಗ ಆ್ಯಪ್ಸ್ ನೋಡಿದ್ದು. ಹಾಗೆ ಕ್ಯಾಟಿನ ಕೂಡ ಹ್ಯಾಂಗ್ ಮಾಡಿ ಕೊಂದಾಕಿದ್ರು. ನಂತರ ಎಲ್ಲರೂ ತಪ್ಪಿಸಿಕೊಂಡು ಹೋಗ್ತಿರುವಾಗ ಅಲ್ಲಿಗೆ ಆ ಸಿಂಗರ್ ಎಂಟ್ರಿ ಕೊಟ್ಟು ಆ ಗ್ರೂಪ್ ಲೀಡರ್ನ ಸೆಡ್ಯೂಸ್ ಮಾಡ್ತಾಳೆ. ಹೆಣ್ಣಿನ ಆಸೆಗೋಸ್ಕರ ಅವನು ತನ್ನ ಜನನ ಕೊಂದ್ಬಿಡ್ತಾನೆ. ಹಾಗೆ ಅದೇ ಚಾನ್ಸ್ಗೋಸ್ಕರ ಕಾಯ್ತಿದ್ದ ಅವಳು ಆ ಲೀಡನ್ನ ಕೊಂದಾಕಿ ಗೋಲ್ಡ್ನ ಲೂಟಿ ಮಾಡ್ತಾಳೆ. ಆ್ಯಕ್ಚುಲಿ ಮೇನ್ ಕಿಲ್ಲರ್ ಅವಳೊಬ್ಬಳೇ ಅಲ್ಲ, ಮತ್ತೊಬ್ಬ ಕೂಡ ಇದ್ದ. ಅವನು ಕೂಡ ಆ ಹೊತ್ತಿಗೆ ಆ ಬೋಟಲ್ಲಿದ್ದ. ಇವಾಗ ಮೂವಿಯ ಅತ್ಯಂತ ಭಯಾನಕವಾದ ಸಸ್ಪೆನ್ಸ್ ರಿವೀಲ್ ಆಗುತ್ತೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಜಾಕ್ ಆಗಿದ್ದ. ಜಾಕ್ ಕೂಡ ಉಪಾಯದಿಂದ ಆ ಸಿಂಗರ್ನ ಕೊಂದಾಕ್ತಾನೆ. ಜಾಕ್ 40 ವರ್ಷಗಳ ಹಿಂದೆನೇ ಸತ್ತೋಗಿದ್ದ. ಅಂದ್ರೆ ಈಗಿರೋದ್ಯಾರು? ಅಫ್ಕೋರ್ಸ್ ಅದು ಅವನ ಆತ್ಮ. ಅವನು ಸ್ಟಾರ್ಟಿಂಗಿಂದ ಎಲ್ಲರನ್ನ ಕೊಲ್ತಾ ಬಂದಿದ್ದ. ಅವನೇ ಆ್ಯಕ್ಚುಲಿ ಆ ಬೋಟ್ನ ಮೇನ್ ಗೋಸ್ಟ್. ಅಂದರೆ ಅವನು ಆ ಶಿಪ್ನ ಸ್ಯಾಲ್ವೇಜರ್. ಎಲ್ಲರನ್ನ ಅಲ್ಲಿ ಕರ್ಕೊಂಡೋಗಿ ಕೊಂದಾಕಿ ಅವರ ಆತ್ಮಗಳನ್ನ ಮಾರ್ಕ್ ಮಾಡಿ ಕೂಡಿಡ್ತಿದ್ದ. ಶಿಪ್ ಆತ್ಮಗಳಿಂದ ತುಂಬಿದ ಮೇಲೇ ಅವನ ಲೋಕಕ್ಕೆ ಕರ್ಕೊಂಡೋಗ್ತಿದ್ದ. ಆ್ಯಕ್ಚುಲಿ ಅದೇ ಅವನ ಕೆಲಸ. ಅಲ್ಲಿವರೆಗೆ ಶಿಪ್ಪಲ್ಲಿ ಸತ್ತ ಆತ್ಮಗಳು ಅಲ್ಲೇ ತಿರುಗಾಡ್ತಿತ್ತು. ಫಾರ್ ಎಕ್ಸಾಂಪಲ್, ಕ್ಯಾಟ್ ಹಾಗೆ ಸಿಂಗನ್ ಆತ್ಮ. ಅದಕ್ಕೋಸ್ಕರನೇ ಮರ್ಫಿ ಹಾಗೆ ಗುಂಪನ್ನ ಗೋಲ್ಡ್ನ ಆಸೆ ತೋರಿಸಿ ಇಲ್ಲಿಗೆ ಕರ್ಕೊಂಡು ಬಂದು ಕೊಂದಾಕಿದ್ದು. ಈ ಎಲ್ಲ ವಿಷಯ ಆ್ಯಪ್ಸ್ಗೆ ಗೊತ್ತಾಗಿ ಅದೇ ಕೂಡಲೇ ಮರ್ಫಿನ ಕಾಪಾಡಬೇಕಂತ ಹೋಗ್ತಾಳೆ. ಆದರೆ ಅಲ್ಲಿ ಅವನು ಆಲ್ರೆಡಿ ಸತ್ತಿರ್ತಾನೆ. ಅವನ ಕೈಯಲ್ಲಿ ಆವಾಗ ಕ್ಯಾಪ್ಟನ್ ಕೊಟ್ಟ ಆ ಫೋಟೋ ಇದ್ದಿರುತ್ತೆ. ಆ ಫೋಟೋ ಬೇರೆ ಯಾರ್ದು ಅಲ್ಲ,
ಜಾಕ್ ದೇ. ಆಂಟೋನಿಯಾ ಬೋಟ್ ನ ಕ್ಯಾಪ್ಟನ್ ಆಗಿ ಉಳಿದವರು ಕಾಪಾಡಿದ್ದು ಬೇರೆ ಯಾರನ್ನೂ ಅಲ್ಲ, ಜಾಕನ್ನೇ. ಲಾರೆಲ್ ಬೋಟ್ ಮೂಲಕ ಗೋಲ್ಡೊಟ್ಟಿಗೆ ಬಂದವನು ಅವನೇ. ಈ ಕಡೆ ಡಾಡ್ಜ್ ಆಗಿ ಮುಂಡರ್ ಕೂಡ ಆತ್ಮದ ಕೈಗೆ ಬಲಿಯಾಗ್ತಾರೆ. ಇನ್ನು ಉಳಿದಿದ್ದು ಆಪ್ಸ್ ಒಬ್ಬಳೆ. ಅವಳೊಂದು ಪ್ಲಾನ್ ಮಾಡ್ತಾಳೆ, ಇಡೀ ಶಿಪ್ ನ ಬ್ಲಾಸ್ಟ್ ಮಾಡಿ ಆತ್ಮನ ಕೊಂದಾಕುದಂತ. ಆದರೆ ಅದಕ್ಕೆ ಜಾಕ್ನ ಆತ್ಮ ಬಿಡುವುದಿಲ್ಲ. ಅವನ್ ಹೇಳ್ತಾನೆ, ನಾನ್ ಸತ್ ನಂತರ ಹೆಲ್ ಮಾಸ್ಟರ್ ನನ್ನ ಈ ಕೆಲಸಕ್ಕೆ ಹಾಕಿದ್ರು, ನನ್ನ ಕೈಯಲ್ಲಿ ಈ ಶಿಪ್ ಕೊಟ್ಟು ಆತ್ಮಗಳನ್ನ ಕಲೆಕ್ಟ್ ಮಾಡುವ ಕೆಲಸಕ್ಕೆ ಹಾಕಿದ್ರು, ಯಾಕಂದ್ರೆ ಅದ್ರ ಬದಲಾಗಿ ನನ್ನ ಪ್ರಾಣ ಹಾಗೆ ಗೋಲ್ಡ್ನ ವಾಪಸ್ ಕೊಡ್ತಾರಂತ. ಅದಕ್ಕೋಸ್ಕರನ ಎಲ್ಲಾರನ್ನ ಕೂಡಿ ಹಾಕಿದ್ದು ಅಂತ ಅವನ್ ಹೇಳ್ತಾನೆ. ಜಾಕ್ ಅವಳಿಗೊಂದು ಆಫರ್ ಕೊಡ್ತಾನೆ, ನಿಂಗೆ ಗೋಲ್ಡ್ ಕೊಡ್ತೇನೆ ಅದ್ರ ಬದಲಾಗಿ ಈ ಶಿಪ್ನ ಬಿಟ್ಬಿಡು ಅಂತ. ಆದ್ರೆ ಅವಳದಕ್ಕೆ ಒಪ್ಪದೆ ಇಡೀ ಶಿಪ್ನ ಬ್ಲಾಸ್ಟ್ ಮಾಡ್ತಾಳೆ. ಆತ್ಮ ಸತ್ತೋಗ್ತದೆ, ಹಾಗೆ ಅಲ್ಲಿ ಬಂದಿಯಾಗಿದ್ದ ಎಲ್ಲ ಆತ್ಮಗಳು ಕೂಡ ಬಿಡುಗಡೆ ಆಗ್ತದೆ. ಆಪ್ಸ್ ಹೇಗೋ ಮಾಡಿ ಈಜಾಡಿ ದಡ ಸೇರ್ತಾಳೆ. ರೆಸ್ಕ್ಯೂ ಟೀಮ್ ಅವರು ಅವಳನ್ನ ಕಾಪಾಡ್ತಾರೆ. ಆಂಬ್ಯುಲೆನ್ಸ್ ಅಲ್ಲಿ ಇದ್ದಾಗ ಅವಳು ಮತ್ತೆ ಪುನಃ ಜಾಕ್ನ ಆತ್ಮವನ್ನ ನೋಡ್ತಾಳೆ. ಅದು ಅವನ ಗೋಲ್ಡ್ ಒಟ್ಟಿಗೆ. ಅಂದ್ರೆ ಜಾಕ್ನ ಆತ್ಮ ಇನ್ನೂ ಕೂಡ ಸತ್ತಿಲ್ಲ, ತನ್ನ ಗೋಲ್ಡ್ ಒಟ್ಟಿಗೆ ಮತ್ತೊಂದು ಬೋಟ್ನ ಹುಡುಕಾಟದಲ್ಲಿ ಹೊರಟಿದೆ ಅಂತ ಅವಳಿಗೆ ಗೊತ್ತಾಗುತ್ತೆ. ಅಂಡ್ ಮೂವಿ ಅಲ್ಲಿಗೆ ಎಂಡ್ ಆಗ್ತದೆ ಕೂಡ. ಇಲ್ಲಿ ಕ್ಯಾಟ್ ಆತ್ಮನ ಜಾರ್ಕ್ ಮಾರ್ಕ್ ಮಾಡಿರುವುದಿಲ್ಲ, ಯಾಕಂದ್ರೆ ಅವಳು ಸಣ್ಣವಳಂತ. ಅದೇ ಒಂದು ಕಾರಣಕ್ಕೆ ಅವಳು ಆಪ್ಸ್ ಒಟ್ಟಿಗೆ ಮಾತಾಡಿದ್ದು, ಕಮ್ಯುನಿಕೇಟ್ ಮಾಡಲಿಕ್ಕೆ ಸಾಧ್ಯ ಆಗಿದ್ದು. ಇದಿಷ್ಟು ಇವತ್ತಿನ ಕತೆ ಅಷ್ಟೇ. ಆಕ್ಚುಲಿ ಇದರ ಕತೆ ಸಿಂಪಲ್ ಆಗಿದೆ, ಬಟ್ ಇಡೀ ಮೂವಿಲಿ ನಂಗೆ ಇಷ್ಟ ಆಗಿದ್ದು ಕತೆ ಮಾತ್ರ, ಅದು ಬಿಟ್ಟರೆ ಬೇರೆ ಯಾವ್ದು ಕೂಡ ಚೆನ್ನಾಗಿಲ್ಲ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.